ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡ್ದೇನೆ ಬೆಲ್ ಐಕನ್ ನೋಟಿಫಿಕೇಶನ್ ಆಲಿಗೆ ಕೊಡಿ. ಯಾಕೆ ಅಂತಂದರೆ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮ್ಗೆ ಬರುತ್ತೆ. ಆಮೇಲೆ ಲೈಕ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದ. ನನಗೆ ಫೋನ್ ಬಂದಿತ್ತು ಚೆನ್ನೈಗೂಡನ್ ದುಡ್ಡಿಯಿಂದ, ವರ್ಧಾ ಅಂದ್ಬಿಟ್ಟು ಫೋನ್ ಹಾಕಿದ್ದವರು. ಹೀಗೆ ನಮ್ಮ ಮನೆ ಹಿಂದೆಗಡೆ ಹಿತ್ತಲಲ್ಲಿ ಹಾವು ಬಂದ್ಬಿಟ್ಟಿದೆ, ಒಂಚೂರು ಬೇಗ ಬನ್ನಿ ಅಂತ ಫೋನ್ ಹಾಕಿದರು. ನಾನು ಇಮಿಡಿಯೇಟಾಗಿ ಬಂದೆ. ಟೈಲ್ಸ್ ಕೆಳಗಡೆ ಇತ್ತು, ಯಾವು ಅಂತ ನೋಡಿದಾಗ ನನಗೆ ನೀರಾವು ಅಂತ ಗೊತ್ತಾಯಿತು. ಅದಾದಮೇಲೆ ಬನ್ನಿ ಫ್ರೆಂಡ್ಸ್, ಈಗ ರೆಸ್ಕ್ಯೂ ಮಾಡೋದು ವಿಡಿಯೋ ನಿಮಗೆ ತೋರಿಸ್ತೀನಿ, ಕ್ಲಿಪ್ಪು ಬನ್ನಿ ನೋಡೋದ. ನೀರ್ ನೀರಾವು ನಾನು ಯಾವಾಗ್ಲೂ ಹೇಳೋದೊಂದೇ ಫ್ರೆಂಡ್ಸ್, ಯಾವತ್ತು ಅವನ ಹುಷಾರಾಗಿ ಇಡೀರಿ, ಹಾಗೆ ಕೂಡ ನೀವು ಹುಷಾರಾಗಿರಿ. ಯಾವುದೇ ರೀತಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಈಗ ನಾನು ಯೂಟ್ಯೂಬಲ್ಲಿ ಚಾನಲ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಕೈಲಿ ಹಿಡಿಬೋದು ಸರ್. ನಾನು ಅವಾಗ ಎಲ್ಲ ನಡೀತಾ ಇತ್ತು ಶೋಕಿ, ಕಚ್ಚಿಸ್ಕೊಂಡು ಪಚ್ಚಿಸ್ಕೊಂಡು ರಕ್ತ ಬರ್ಸ್ಕೊಂಡು ವಿಷ ಇರಲ್ಲ, ಅದು ಸೆಕೆಂಡ್ರಿ. ಆದರೆ ನಮ್ಮನ್ನ ನೋಡಿ ಒಂದು 4 ಜನ ಫಾಲೋ ಮಾಡಿದಾಗ ಅವ್ರಿಗೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿ ನಾವೇ ಆಗ್ತೀವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾರೇ ಆಗಿರಲಿ ಏನೇ ಆಗಿರಲಿ, ಇದನ್ನು ನೀವು ಮನೆಯಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದು ಹಾವು ನೀವು ಅಂದ್ಕೊಂಡಿರುವಷ್ಟು ಸುಲಭ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಬಿ ಕೇರ್ಫುಲ್ ಯಾವಾಗಲೂ ಹೇಳೋದೊಂದಷ್ಟೇ. ಬನ್ನಿ ನೋಡೋದ ವಿಡಿಯೋನ. ಏನೋ ಹಿಡಿತೀನಿ ಅಂತಿದ್ಲಪ್ಪ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ನನಗೂ ಒಂಚೂರು ಅದು ತರ್ಚುತ್ತೆ ಎಲ್ಲೆಲ್ಲಿ. ಯಾಕೆ ಅಂತಂದರೆ ಈ ನೀರಾವು ಕೆಲಸ ಎಲ್ಲ ಅಷ್ಟೇ, ವಿಷ ಇಲ್ಲ ಅಂದ್ಬಿಟ್ಟು ಸರ್ ಯಾವತ್ತೇ ಆಗಲಿ ಕೈ ಹಾಕೋಕೆ ಹೋಗ್ಬಾರ್ದು, ಕತ್ತು ನನಗೂ ಹಂಗೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಈಗ ನೋಡಿ, ಈಗ ನಾನು ಹೇಳ್ಬಿಡ್ಬೋದು ನಿಮಗೆ, ಕಚ್ಚಿಸ್ಕೊಂಡೆ ಏನಾಗಿಲ್ಲ ಹಂಗೆ ಹಿಂಗೆ. ಏನೇ ಮಾಡಿದ್ರು ನೀವು, ಹಾವು ಕಚ್ಚರೂ ಅಷ್ಟೇ, ಏನೇ ಕಚ್ಚರೂ ಅಷ್ಟೇ, ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಅದು ನೀರಾವೇ ಆಗಿರಲಿ ಬೇರೆ ಯಾವೇ ಆಗಿರಲಿ, TT ಇಂಜೆಕ್ಷನ್ನು ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕು. ಯಾಕೆ ಅಂತಂದರೆ ವಿಷ ಇರೋ ಹಾವು ಕಚ್ಚಿದ ಅಂದರೆ ನಿಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಇನ್ನೊಂದು ವಿಚಾರ ಏನು ಅಂತಂದರೆ, ನೀವು ನಾರ್ಮಲ್ ಹಾವು ಕಚ್ಚರೂ ಡಾಕ್ಟರ್ಸ್ಗಳು ನೀವೇನೇ ಹೇಳಿದ್ರು ಕೇಳಲ್ಲ, ನೀವೇನೇ ಹೇಳಿದ್ರು ಕೇಳಲ್ಲ. 24 hours ನಿಮ್ಮನ್ನ ಅಬ್ಸರ್ವೇಷನಲ್ಲಿ ಇಟ್ಟೇ ಇಡ್ತಾರೆ. ಇದು ನನಗೆ ತುಂಬ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾನು ತುಂಬ ಜನ ನಾವು ಕಚ್ಚಿರೋನ ಅಡ್ಮಿಟ್ ಆಗಿ ಮಾಡಿದ್ದೀನಿ, ನಾನು ಕೂಡ ಆಗಿದ್ದೀನಿ. ಹೇಳ್ತಾ ಇರೋದು ನಿಮಗೆ ಇಷ್ಟೇ, ಯಾವತ್ತೂ ನೀವು ನೀರಾವೇ ಆಗಿರಲಿ, ಇನ್ನೊಂದು ವಿಷ ಇಲ್ಲದೆ ಇರೋದು ಯಾವ್ಯಾವ ಆಗಿರ್ಬೋದು, ಈಗ ತೋಳಿದಾವು ಅಂತಾರೆ ಉಲುಪ್ ಸ್ನೇಕು ಅದಾಗಿರಲಿ, ಅದಾದಮೇಲೆ ಆಭರಣ ಹಾವು ಯಾವುದೇ ಆಗಿರಲಿ, ನೀವು ಮಾಡಬೇಕಾಗಿರೋದೇನು ಇಷ್ಟೇ ಕೆಲಸ. ಆವಿಂದ ಆದಷ್ಟು ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ದೂರ ಇರೋದೇ ಸೇಫ್ ಆ್ಯಂಡ್ ಬೆಸ್ಟು ಅಂತ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇದೊಂದು ನೀವು ಯಾಕೆ ಅಂತಂದರೆ ನಿಮಗೆ ನೀವು ಮಾಡೋ ಕೆಲಸಗಳಿಗಿಂತ ನಿಮ್ಮ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇಷ್ಟೇ ನಾನು ಕೇಳ್ಕೊತಾ ಇರೋದು. ಆದಷ್ಟು ನೀವು ಹುಷಾರಾಗಿರಬೇಕು ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರು ಹಾವುಗಳ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ. ನಾನು ಯಾವಾಗಲೂ ಹೇಳೋದಷ್ಟೇ, ಪ್ರೊಫೆಷನಲ್ ಆಗಿದ್ರೂ ಸಹ ನಾನು ನೋಡ್ತಾ ಇರ್ಬೋದು ಎಷ್ಟು ಸೇಫ್ಟಿಯಾಗಿ, ಅದು ವಿಷ ಇಲ್ಲದೇ ಹೋದ್ರೂ ಸಹ ಸೇಫ್ಟಿಯಾಗಿ ಹಿಡಿತಾ ಇದ್ದೀನಿ. ಯಾಕೆ ಗೊತ್ತಾ, ನಮ್ಮ ನೋಡಿದವರು ಫಾಲೋ ಮಾಡಬಾರ್ದು. ನೀನು ನೋಡಿ ಇಂದು ಇಷ್ಟು ಜನ ಹಾಳಾದ್ರು ಅಂದರೆ ನಮಗೆ ಬ್ಯಾಡ್ ನೇಮು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಹುಷಾರಾಗಿರಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಹಾವನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ ಮಾತಾಡ್ತೀನಿ.